ಎಸ್ ಮಂಗಳೂರಿನಲ್ಲಿ ಕೋವಿಡ್ ಸೋಂಕಿತ ಮಹಿಳೆಯ ಒಂದು ಏನು ಗರ್ಭಧಾರಣೆಯನ್ನ ಮಾಡಿದ್ರು ಈ ಮಹಿಳೆ ಇವರ ಹೆರಿಗೆಯನ್ನ ನೆರವೇರಿಸಲು ವೈದ್ಯರು ನಿರಾಕರಿಸಿರುವಂತ ಒಂದು ಘಟನೆ ನಡೆದಿರುವಂತದ್ದು ಬಹಳ ತಡವಾಗಿ ಈ ಒಂದು ಘಟನೆ ಬೆಳಕಿಗೆ ಕೂಡ ಬಂದಿದೆ ಈಗಾಗಲೇ ಈ ಒಂದು ವಿಚಾರ ಏನಿದೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು ಕೋವಿಡ್ ಸೋಂಕಿತೆಯ ಹೆರಿಗೆಯನ್ನ ನೆರವೇರಿಸಲು ವೈದ್ಯರು ನಿರಾಕರಣೆಯನ್ನ ತೋರಿದ್ದಾರೆ ಇದರಿಂದಾಗಿ ಆ ಮಹಿಳೆ ಏನಿದ್ದಾರೆ ಹಲವೊಂದಿಷ್ಟು ಆಸ್ಪತ್ರೆಯನ್ನ ಕೂಡ ಅಳೆದಿದ್ದಾರೆ ಸುಮಾರು 5-6 ಆಸ್ಪತ್ರೆಯನ್ನ ಅಳೆದಿದ್ದಾರೆ ಒಂದು ದಿನದಲ್ಲಿ ಆದರೆ ಈ ವೈದ್ಯರು ಏನಿದ್ದಾರೆ ಇವರು ಅವರ ಹೆರಿಗೆಯನ್ನ ನೆರವೇರಿಸುವುದಕ್ಕೆ ನಿರಾಕರಿಸಿರುವಂತ ಒಂದು ಘಟನೆ ನಡೆದಿರುವಂತದ್ದು ಇದಾದ ಬಳಿಕ ಆ ಮಹಿಳೆ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಆ ಮಹಿಳೆಯ ಒಂದು ಹೆರಿಗೆ ಅನ್ನುವಂತದ್ದು ನಡೆದಿದೆ ಸಿಸೇರಿಯನ್ ಮೂಲಕ ಒಂದು ಹೆರಿಗೆ ನಡೆದಿರುವಂತದ್ದು ಆದರೆ ಇದಕ್ಕೂ ಮುಂಚಿತವಾಗಿ ಕೇವಲ ಇವರು ಕೋವಿಡ್ ಸೋಂಕಿತೆ ಎಂಬ ಕಾರಣಕ್ಕಾಗಿ ವೈದ್ಯರು ಈಕೆಯ ಒಂದು ಹೆರಿಗೆಯನ್ನ ನಡೆಸಲು ನಿರಾಕರಣೆಯನ್ನ ತೋರಿದ್ದಾರೆ ಅನ್ನುವಂತ ಒಂದು ಆರೋಪ ವ್ಯಕ್ತವಾಗಿರುವಂತದ್ದು ಕೋವಿಡ್ ಸೋಂಕಿತೆಯ ಹೆರಿಗೆಯನ್ನ ನೆರವೇರಿಸಲು ವೈದ್ಯರಿಂದ ನಿರಾಕರಣೆ ಆರು ಆಸ್ಪತ್ರೆಯನ್ನ ಅಲೆದು ಬಳಿಕ ಲೇಡಿ ಗೋಷನ್ನಲ್ಲಿ ಹೆರಿಗೆ ಮಾಡಿಸಿಕೊಂಡಿರುವಂತ ಸಂತ್ರಸ್ತೆ ವೈದ್ಯರ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಆ ಮಹಿಳೆಯ ಕುಟುಂಬದವರು ಈಗಾಗಲೇ ನಗರದ ಎಸ್ಟಿಪಿಐ ಕಚೇರಿಯಲ್ಲಿ ಸಂತ್ರಸ್ತೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ದಾರೆ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲಾಗಲು ಹೋಗಿದ್ರು ಆ ಸಂದರ್ಭ ಈಕೆ ಕೋವಿಡ್ ಸೋಂಕಿತೆ ಎಂಬ ಕಾರಣಕ್ಕೆ ಈಕೆಯ ಹೆರಿಗೆಯನ್ನ ನಡೆಸಲು ವೈದ್ಯರು ನಿರಾಕರಣೆಯನ್ನು ತೋರಿದ್ದಾರೆ ಆರು ಆಸ್ಪತ್ರೆಯನ್ನ ಅಲೆದಾಡಿ ಬಳಿಕ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಈ ಸಂತ್ರಸ್ತೆ ಹೆರಿಗೆಯನ್ನ ಮಾಡಿಸಿಕೊಂಡಿದ್ದಾರೆ ಮೇ 20 ರಂದು ಮಧ್ಯಾಹ್ನದಿಂದ ಸಂಜೆಯ ತನಕ ಗರ್ಭಾವತಿಯಾಗಿರುವಂತ ಈ ಮಹಿಳೆ ಅಲೆದಾಟವನ್ನ ನಡೆಸಿದ್ದಾರೆ ಬಳಿಕ ಮೇ 21 ರಂದು ಸಿಸೇರಿಯನ್ ಮೂಲಕ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಜಾಸ್ಮಿನ್ ಎಂಬ ಮಹಿಳೆ ಇವರು ಈ ಒಂದು ಗರ್ಭಧಾರಣೆಯ ಒಂದು ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭ ಆಸ್ಪತ್ರೆಗೆ ಹೆರಿಗೆಗೋಸ್ಕರ ಹೋಗ್ತಾರೆ ಆದರೆ ಅಲ್ಲಿನ ವೈದ್ಯರು ಈಕೆ ಕೋವಿಡ್ ಸೋಂಕಿತೆ ಎಂಬ ಕಾರಣಕ್ಕಾಗಿ ಹೆರಿಗೆಯನ್ನ ನಡೆಸೋದಕ್ಕೆ ನಿರಾಕರಣೆಯನ್ನ ತೋರ್ತಾರೆ ಇದಾದ ಬಳಿಕ ಆರು ಆಸ್ಪತ್ರೆಗೆ ಹೋಗ್ತಾರೆ ಅಲೆದಾಡ್ತಾರೆ ಗರ್ಭಾವತಿಯಾಗಿದ್ರೂ ಕೂಡ ಅಲೆದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮಧ್ಯಾಹ್ನದಿಂದ ಸಂಜೆ ತನಕವೂ ಕೂಡ ಅಲೆದಾಡ್ತಾರೆ ಆದರೆ ಯಾವುದೇ ಆಸ್ಪತ್ರೆಯಲ್ಲೂ ಕೂಡ ಹೆರಿಗೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡೋದಿಲ್ಲ ಇದಾದ ಬಳಿಕ ಮರುದಿನ ಅಂದರೆ ಮೇ 21ನೇ ತಾರೀಕಿನಂದು ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಈಕೆಯ ಹೆರಿಗೆ ನಡೆಯುತ್ತೆ ಅದು ಕೂಡ ಸಿಸೇರಿಯನ್ ಮೂಲಕ ಈ ಹೆರಿಗೆ ಅನ್ನುವಂಥದ್ದು ನಡೆದಿದೆ ಸೋ ಈ ವಿಚಾರದ ಕುರಿತು ಸಾಕಷ್ಟು ರೀತಿಯ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದಲ್ಲದೆ ಈ ಸಂತ್ರಸ್ತ ಮಹಿಳೆ ಯಾರಿದ್ದಾರೆ ಯಾವ ವೈದ್ಯರು ಈಕೆಯ ಹೆರಿಗೆಯನ್ನು ನಡೆಸುವುದಕ್ಕೆ ನಿರಾಕರಣೆಯನ್ನು ತೋರಿದಾರೋ ಆ ವೈದ್ಯರ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಸಜ್ಜಾಗಿರುವಂಥದ್ದು ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ ಆರು ಆಸ್ಪತ್ರೆಗಳಿಗೆ ಈ ಸಂತ್ರಸ್ತೆ ಅಲೆದಾಡಿದ್ರು ಅಂದರೆ ಮೇ 20ರ ಮಧ್ಯಾಹ್ನದಿಂದ ಸಂಜೆಯ ತನಕ ನಾವು ಯೋಚನೆ ಮಾಡಬಹುದು ಈ ಅಲ್ಪ ಅವಧಿಯಲ್ಲಿ ಸರಿಸುಮಾರು ಆರು ಆಸ್ಪತ್ರೆಗಳಲ್ಲಿ ಈಕೆ ಕೋವಿಡ್ ಸೋಂಕಿತೆ ಎಂಬ ಕಾರಣಕ್ಕಾಗಿ ಈಕೆಯ ಹೆರಿಗೆಯನ್ನು ನಡೆಸೋದಕ್ಕೆ ವೈದ್ಯರು ನಿರಾಕರಣೆಯನ್ನು ತೋರಿದರು ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ ಗೊತ್ತಿಲ್ಲ ಆದರೆ ಈ ಒಂದು ಆರೋಪ ಈಗ ಕೇಳಿಬಂದಿರುವಂಥದ್ದು ಇನ್ನು ವೈದ್ಯರ ಈ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಸಂತ್ರಸ್ತೆ ಕಾನೂನು ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ ಕೇಂದ್ರ ರಾಜ್ಯ ಆರೋಗ್ಯ ಸಚಿವರಿಗೂ ಕೂಡ ಈ ವಿಚಾರದ ಕುರಿತಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ ಮಹಿಳಾ ಆಯೋಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ಗೂ ಕೂಡ ದೂರನ್ನು ನೀಡಿದ್ದಾರೆ ಈಗ ಈ ಸಂತ್ರಸ್ತೆಯ ಪರವಾಗಿ ಎಸ್ಟಿಪಿಐ ಪಕ್ಷದ ಸದಸ್ಯರು ಬೆಂಬಲಕ್ಕೆ ನಿಂತಿರುವಂಥದ್ದು ಸಂತ್ರಸ್ತೆಯ ಪರ ಹೋರಾಟಕ್ಕೆ ಎಸ್ಟಿಪಿಐ ಬೆಂಬಲವನ್ನು ಕೂಡ ನೀಡಿರುವಂಥದ್ದು ಸೋ ಕೋವಿಡ್ ಸೋಂಕಿತೆ ಎನ್ನುವಂಥ ಕಾರಣಕ್ಕೆ ವೈದ್ಯರು ಈಕೆಯ ಡೆಲಿವರಿಯನ್ನು ಮಾಡೋದಕ್ಕೆ ನಿರಾಕರಣೆಯನ್ನು ತೋರಿದರು ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯೋ ಗೊತ್ತಿಲ್ಲ ಆದರೆ ಈ ಒಂದು ಆರೋಪ ಈಗ ಕೇಳಿ ಬಂದಿರುವಂಥದ್ದು ಯಾಕಂದರೆ ಗರ್ಭಾವತಿಯಾಗಿರುವಂಥ ಈ ಮಹಿಳೆ ಆರು ಆಸ್ಪತ್ರೆಯನ್ನು ಅಲೆದಾಡಿದ್ದಾರೆ ಆ ದಿನದಲ್ಲಿ ಮೇ 20ನೇ ತಾರೀಕಿನ ಮಧ್ಯಾಹ್ನದಿಂದ ಸಂಜೆಯ ತನಕ ಸರಿಸುಮಾರು ಆರು ಆಸ್ಪತ್ರೆಯನ್ನು ಅಲೆದಾಡಿದ್ದಾರೆ ಆದರೆ ಯಾವುದೇ ಆಸ್ಪತ್ರೆಯಲ್ಲೂ ಕೂಡ ಈಕೆಗೆ ಹೆರಿಗೆಯನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡೋದಿಲ್ಲ ಹೆರಿಗೆಯನ್ನು ಮಾಡೋದಿಲ್ಲ ನಿರಾಕರಣೆಯನ್ನು ತೋರ್ತಾರೆ ಮೇ 21ರಂದು ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಈಕೆಯ ಹೆರಿಗೆ ಸಿಸೇರಿಯನ್ ಮೂಲಕ ನಡೆಯುತ್ತೆ ಸೊ ನಗರದ ಎಸ್ಟಿಪಿಐ ಕಚೇರಿಯಲ್ಲಿ ಸಂತ್ರಸ್ತ ಮಹಿಳೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದರು ಸಂತ್ರಸ್ತೆ ಖತೀಜಾ ಜಾಸ್ಮಿನ್ ಎಂಬುವವರಿಂದ ಸುದ್ದಿಗೋಷ್ಠಿ ನಡೆದಿರುವಂಥದ್ದು
ಸೊ ಒಂದಿಷ್ಟು ವೈದ್ಯರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅವರ ವಿರುದ್ಧ ಆರೋಪವನ್ನ ಕೂಡ ಮಾಡಿದ್ದಾರೆ ಇನ್ನು ಕಾನೂನಾತ್ಮಕವಾಗೂ ಕೂಡ ಹೋರಾಟವನ್ನ ಮಾಡ್ತೀನಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಇದಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಿಗಳಿಗೆ ಈ ಘಟನೆಯ ಕುರಿತಾಗಿ ವೈದ್ಯರ ದಿವ್ಯ ನಿರ್ಲಕ್ಷ್ಯದ ಕುರಿತಾಗಿ ಪತ್ರವನ್ನ ಕೂಡ ಬರೆದಿದ್ದಾರೆ ಆದರೆ ವೈದ್ಯರು ಕೇವಲ ಈಕೆ ಕೋವಿಡ್ ಸೋಂಕಿತೆ ಅನ್ನುವಂತ ಕಾರಣಕ್ಕೆ ತಮ್ಮ ಕರ್ತವ್ಯವನ್ನ ಮರೆತಿದ್ದಾರೋ ಅಥವಾ ಬೇರೆ ಏನೋ ಕಾರಣ ಇದೆಯೋ ಇದರ ಹಿಂದೆ ಗೊತ್ತಿಲ್ಲ ಆದರೆ ವೈದ್ಯರ ಈ ದಿವ್ಯ ನಿರ್ಲಕ್ಷ್ಯ ಅನ್ನುವಂತದ್ದು ಖಂಡಿತವಾಗಿಯೂ ಕೂಡ ಖಂಡನೀಯ ಸೋ ಈ ಕುರಿತಾಗಿ ಇನ್ನು ಯಾವ ರೀತಿಯ ಕ್ರಮವನ್ನ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೈಗೊಳ್ಳುತ್ತಾರೆ ಅಥವಾ ಸರ್ಕಾರ ಇವರ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡುತ್ತಾ ಎಲ್ಲವನ್ನ ಕೂಡ ನೋಡಬೇಕು ಸೋ ಸಂತ್ರಸ್ತೆ ಆಗಿರುವಂತ ಜಾಸ್ಮಿನ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದರು ಸೋ ಯಾವ ರೀತಿ ಆ ಒಂದು ಆರೋಪವನ್ನ ಮಾಡಿದ್ದಾರೆ ಯಾವ ರೀತಿ ದೂರನ್ನು ನೀಡಿದ್ದಾರೆ ಆ ಪರಿಸ್ಥಿತಿ ಅನ್ನುವಂತದ್ದು ಏನು ಅವತ್ತು ನಡೆದಿರುವಂತ ಘಟನೆ ಏನು ಈ ಕುರಿತಾಗಿ ಮಾಹಿತಿಯನ್ನು ಕೂಡ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಸೋ ನಗರದ ಎಸ್ಟಿಪಿಐ ಕಚೇರಿಯಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆದಿರುವಂತದ್ದು ಅಂದ್ರೆ ಆಯ್ತು ಅದಕ್ಕೆ ನಾನು ಒಂದು ಗೈನಕಾಲಜಿಸ್ಟ್ ಗೆ ಕಾಲ್ ಮಾಡಿ ಹೀಗೆ ಕೇಳಿದೆ ನನಗೆ ನೋವುಂಟು ಫೀವರ್ ಉಂಟ ಅಂತ ಅದಕ್ಕೆ ಅವರು ಕಾಲ್ ಮಾಡಿದಾಗ ಅವರು ಮೊದಲು ಹೇಳಿದ್ದು ನೀವು ಕೋವಿಡ್ ಟೆಸ್ಟ್ ಮಾಡಿ ಬನ್ನಿ ಅಂತ ಅದಕ್ಕೆ ನಾವು ಹೆದರಿ ಮಾಡ್ಸಲಿಲ್ಲ ಕೋವಿಡ್ ಟೆಸ್ಟ್ ಮಾಡ್ಸಲಿಲ್ಲ ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದೆ ನಾನು ಆದ್ಮೇಲೆ ನೆಕ್ಸ್ಟ್ ಡೇ ಪುನಃ ನನಗೆ ಸೇಮ್ ಫೀವರ್ ಇತ್ತು ಅದಕ್ಕೆ ನಾನು ಕಾಲ್ ಮಾಡಿದಕ್ಕೆ ಅವರು ಹೇಳಿದ್ರು ನೀನು ಕೋವಿಡ್ ಟೆಸ್ಟ್ ಮಾಡಲೇಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಅಂತ ಅದಕ್ಕೆ ನಾನು ಮಾಡ್ಸಿದೆ ಮಾಡ್ಸಿ ಪಾಸಿಟಿವ್ ಬಂತು ನನಗೆ ಅದಕ್ಕೆ ಪುನಃ ಅವರಿಗೆ ಕಾಲ್ ಮಾಡಿದಾಗ ಅವರು ಹೇಳಿದ್ರು ನೀ 15 ಡೇಸ್ ಬಂದು ಹಾಸ್ಪಿಟಲ್ ಅಲ್ಲಿ ಕೂತ್ಕೊಳ್ಬೇಕು ಅಂತ ಡಾಕ್ಟರ್ ಪ್ರಿಯ ಪಲ್ಲಲ್ ಹೇಳಿದ್ರು ಅದಕ್ಕೆ ನಾನು ಹೆದರಿ ಹೋಗಲಿಲ್ಲ 15 ಡೇಸ್ ಬೇರೆ ನೆಕ್ಸ್ಟ್ ಡೇ ನಾನು ಸಿಟಿ ಹಾಸ್ಪಿಟಲ್ ಗೆ ಹೋಗಿದೆ ನೈಟ್ ವೀಣಾ ಭಟ್ ಅಂತ ಡಾಕ್ಟರ್ ಅವರ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋಗಿದೆ ನಾನು ಅಲ್ಲಿಗೆ ನೈಟ್ ಗೆ ಹೋಗಿದೆ ಅಲ್ಲಿ ಹೋಗುವಾಗ ಅವರು ನಂದು ಪ್ರಿಸ್ಕ್ರಿಪ್ಷನ್ ನೋಡಿ ನಂದು ಪ್ರಿಯ ಬಳ್ಳಾಲ್ ಅಂತ ಅವರಿಗೆ ಗೊತ್ತಾಯಿತು ನಂದು ಹಾಸ್ಪಿಟಲ್ ಅಲ್ಲಿ ಅಂತ ಅಲ್ಲಿ ಅವರು ಡಾಕ್ಟರ್ ಮುರಳಿರಾವ್ ಅಂತ ಬಂದಿದ್ರು ಕೋವಿಡ್ ಇದಂತೆ ಅವರು ಅವರು ಬಂದು ನಂದೆಲ್ಲ ನೋಡಿ ಹೇಳಿದ್ರು ನೀನು ಈಗಲೇ ನೀನು ಹಾಸ್ಪಿಟಲ್ ಗೆ ಶಿಫ್ಟ್ ಆಗಬೇಕು ನಿನಗೆ ತುಂಬಾ ಇದಿದೆ ಅಂತ ಹೇಳಿದ್ರು ನನಗೆ ಆವಾಗ ಯಾವುದು ಸಹ ಸಿಂಪ್ಟಮ್ಸ್ ಇರಲಿಲ್ಲ ಜಸ್ಟ್ ಫೀವರ್ ಇಷ್ಟೇ ಇತ್ತು ಅದಕ್ಕೆ ನಾನು ಹೇಳಿದೆ ನಾನು ಅಡ್ಮಿಟ್ ಆಗೋದಿಲ್ಲ ಈಗ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ಲಿಂದ ಬರುವಾಗ ಅವರು ಮೊದಲು ಹೇಳಿದ ಪಾಯಿಂಟ್ ನೀನು ಇವತ್ತು ಈಗ ಮನೆಗೆ ಹೋದ್ರೆ ನೀನು ಉಳಿಯೋದಿಲ್ಲ ಅಂತ ಮುರಳಿರಾವ್ ಅವರು ಫಸ್ಟ್ ಮೇನ್ ಅದೇ ಹೇಳಿದವರು ಅಲ್ಲಿಂದ ನೆಕ್ಸ್ಟ್ ನಾನು ಮನೆಗೆ ಬಂದಿದ್ದೆ ನಾನು ರಿಟರ್ನ್ ಬಂದೆ ಇವರು ಏನು ಮಾಡಿದ್ದಾರೆ ಇವರು ನಂದು ಪ್ರಿಸ್ಕ್ರಿಪ್ಷನ್ ನೋಡಿ ಡಾಕ್ಟರ್ ಪ್ರಿಯಾ ಮೇಡಮ್ಗೆ ಹೇಳಿದ್ದಾರೆ ನಿಮ್ಮದು ಪೇಷಂಟ್ ಸಿಟಿ ಹಾಸ್ಪಿಟಲ್ಗೆ ಬಂದಿದ್ರು ಅಂತ ಬಂದು ಪುನಃ ರಿಟರ್ನ್ ಹೋಗಿದ್ದಾರೆ ಅಂತ ಹೇಳಿದರೆ ಫಸ್ಟ್ ಮೇನ್ ಸ್ಟಾರ್ಟ್ ಆಗಿದೆ ಸಿಟಿ ಹಾಸ್ಪಿಟಲಲ್ಲಿ ಆದಮೇಲೆ ನೆಕ್ಸ್ಟ್ ಡೇ ನನಗೆ ಬೆಳಗ್ಗೆ ಸ್ವಲ್ಪ ಪೇನ್ ಇದ್ದಾಗೆ ನಾನು ಹಾಸ್ಪಿಟಲ್ಗೆ ಪುನಃ ಬೇರೆ ಹಾಸ್ಪಿಟಲ್ಗೆ ಹೋಗುವಾಗ ಅಲ್ಲಿ ಸಹ 7-9 ಹಾಸ್ಪಿಟಲ್ ಆಯಿತು ಸೇಮ್ ಹೋಗುವಾಗ ತೆಗಿತಾರೆ ಫಸ್ಟ್ ತೆಗಿತಾರೆ ಅಡ್ಮಿಷನ್ ಮಾಡ್ತಾರೆ ಮತ್ತೆ ನಂದು ಹಾಸ್ಪಿಟಲ್ದು ಹೆಸರು ನೋಡಿ ಡಾಕ್ಟರ್ ಹೆಸರು ನೋಡಿ ಹೇಳ್ತಾರೆ ಇಲ್ಲಿ ಎಂಥ ಫೆಸಿಲಿಟಿ ಇಲ್ಲ ನಿಮಗೆ ವೆಂಟಿಲೇಟರ್ ಇಲ್ಲ ನೀವು ಈ ಪೇಷಂಟನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಇವನ್ ನಂದು ಫ್ಯಾಮಿಲಿ ಹತ್ರ ಮೇನ್ ಅವರು ಹೇಳೋದು ಪೇಷಂಟ್ ಕ್ರಿಟಿಕಲ್ ಆಗಿದೆ ಕ್ರಿಟಿಕಲ್ ಆಗಿದ್ದಾರೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ನನಗೆ ಅವಾಗ ಯಾವುದು ಸಹ ಸಿಂಪ್ಟಮ್ಸ್ ಇಲ್ಲ ಫಸ್ಟ್ ಇದ್ದಿದ್ದು ಸ್ವಲ್ಪ ಫೀವರ್ ಇದ್ದಿದ್ದು ಅಷ್ಟೇ ಮತ್ತೆ ಹೊಟ್ಟೆ ನೋವು ಆಗ್ತಾ ಇತ್ತು ಅಷ್ಟೇ ಬೇರೆಲ್ಲ ಏನು ಸಿಂಪ್ಟಮ್ಸ್ ಇರಲಿಲ್ಲ ಆದಮೇಲೆ ಮಂಗಲ ಹಾಸ್ಪಿಟಲ್ಗೆ ಹೋದ್ಮೇಲೆ ನನಗೆ ಎಲ್ಲ ಸಿಂಪ್ಟಮ್ಸ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಫಸ್ಟ್